ನಾವು ಇದನ್ನು ಶುರು ಮಾಡಿ 7 ವರ್ಷ ಆಯಿತು ನಮಗೆ ಫಾರ್ಮು. ನಾವು ಕಷ್ಟಗಳು ಅನುಭವಿಸಿದ್ದೀವಿ, ಸುಮಾರು ಕಷ್ಟಗಳು ಅನುಭವಿಸಿದ್ದೀವಿ. ಫಸ್ಟು ನಾನು ಇದು 2 ಹಸು ತೊಗೊಂಡು ಬಂದೆ. ನಮ್ಮಲ್ಲಿ ಒಂದು 40 ಹಸುಗಳಿದೆ. ರೈತರು ಚಿಕ್ಕದಾಗಿ ಮಾಡಿದ ಬೇಕಾದ್ರೆ ದೊಡ್ಡದಾಗಿ ಮಾಡಲಿ. ಒಂದೇ ಸಲ ನಾವು ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿ ಇಷ್ಟು ಹಸುಗಳಿದೆ ತಂದರೆ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ ಅಂತ ತಂದು ನೀವು ತೊಂದರೆ ತೊಗೊಂಡು ಹಸುಗೂ ತೊಂದರೆ ಕೊಡಬೇಡಿ, ದಯವಿಟ್ಟು ಕೊಡಬೇಡಿ. ಫಸ್ಟು ಒಂದು ಮಾರ್ಕೆಟಿಂಗ್ ಒಂದು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಒಂದು ಹಸು ತರಬೇಕು. ಹಸುಗಳಿಗೆ ನೀವು ಬರೀ ಕಮರ್ಷಿಯಲ್ ಪಾಯಿಂಟ್ ಒಂದೇ ಇಟ್ಕೊಂಡು ಮಾಡಬೇಡಿ, ಒಂದು ಪ್ಯಾಷನ್ ಇರಬೇಕು ಮತ್ತು ಅದ್ರ ಹಸು ಮೇಲೆ ಒಂದು ಪ್ರೀತಿ ಇರಬೇಕು. ಈ ಥರ ಒಂದು ಹಸು ನಿಮಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಮಿಲ್ಕ್ ಹಿಲ್ಡ್ ತುಂಬ ಚೆನ್ನಾಗಿ ಬರುತ್ತೆ. ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಮ್ಮ ದೇಶೀಯ ಹಸುಗಳನ್ನು ಸಾಕಾಣಿಕೆ ಮಾಡಿ ನಾವು ಹಲವಾರು ರೀತಿ ಪ್ರಯೋಜನಗಳನ್ನು ಪಡ್ಕೋಬೋದು. ಅದರಲ್ಲಿ ಪ್ರಮುಖವಾಗಿ ಹಾಲು, ಸಗಣಿ, ಗಂಜಲ ಮತ್ತು ಕರುವಿಂದ ಉತ್ತಮವಾದ ಆದಾಯವನ್ನು ಪಡ್ಕೋಬೋದು. ಸರ್ ಹೆಸರು ಶ್ರೀನಿವಾಸ್ ಸರ್ ಅವರು, ಕೆಂಪಗೌಡನಹಳ್ಳಿ ಗ್ರಾಮ, ಯಶವಂತಪುರ ತಾಲೂಕು, ಬೆಂಗಳೂರು ನಗರ ಜಿಲ್ಲೆಯವರು. ಇವರು ಸುಮಾರು 7 ವರ್ಷದಿಂದ ಗಿರ್ ಹಸುವನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ 8 ಜಾತಿಯ ಗಿರ್ಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಪ್ರತಿದಿನ 50-60 ಲೀಟರ್ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ. ಗಿರ್ ಹಸುವಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ. ಇವರಿಂದ ನಾವು ಗಿರ್ ಹಸು ಸಂಬಂಧಪಟ್ಟಾಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಗಿರಲ್ಲಿ ಆ್ಯಕ್ಚುಲಾಗಿ ಸುಮಾರು ವೆರೈಟಿ ಇದೆ. ಇದು ಒಂಥರ ಜನರಲ್ ಒಂಥರ, ಈ ಒಂದು ಕಲರ್ ಇರೋವಂಥದ್ದು ಒಂದು ಗಿರ್ ಇದು. ಮತ್ತು ಈ ಕೊಂಬು ಇದೆಯಲ್ಲ, ಈ ಕೊಂಬು ಒಂದು ಆ್ಯಕ್ಚುಲಾಗೆ ಇದು ಹಿಂಗೆ ಬಂದು ಹಿಂದೆ ಇದೆ ನೋಡಿ, ಈ ಥರ ಬಂದಿದೆ ನೋಡಿ. ಇದನ್ನು ಆ್ಯಕ್ಚುಲಾಗೆ ಜಸ್ಡನ್ ಅಂತಾರೆ. ಇದು ಜಸ್ಡನ್ ಒಂದು ರಾಜ ಇದನ್ನು ಬ್ರೀಡ್ ಮಾಡಿದ್ದು. ಅದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಕೊಂಬು ನೀವು ಅಬ್ಸರ್ವ್ ಮಾಡ್ಬೋದು, ಈ ಥರ ಬಂದಿರುತ್ತೆ. ಈ ಥರ ಒಂದು ಹಸು ನಿಮಗೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಮಿಲ್ಕ್ ಹಿಲ್ಡ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಒಂದು ಪರ್ಟಿಕ್ಯುಲರ್ ಹಸು, ಈ ಒಂದು ಇದು ತುಂಬ ಸಾಧು ಹಸುಗಳಿವೆಲ್ಲ, ಮನುಷ್ಯರ ಜೊತೆ ಅಷ್ಟೊಂದು ಹೊಂದ್ಕೊಂಡಿರುತ್ತೆ ಇದು. ಅದಕ್ಕೆ ಗಿರ್ ಒಂದು ಅಷ್ಟೊಂದು ಇಷ್ಟಪಡೋ ಜನ ಅಂತಂದರೆ ಒಂದು ಅಷ್ಟೊಂದು ಹೊಂದ್ಕೊಂಡಿರುತ್ತೆ. ನಮ್ಮಲ್ಲಿ ನೋಡಿ 14 ಹೋರಿಗಳಿದೆ, ಆದರೆ ಅದರಿಂದ ನಮಗೇನೋ ಒಂಥರ ತೊಂದರೆಗಳೇನೂ ಇಲ್ಲ. ನಮ್ಮ ಲೇಬರ್ ಆರಾಮಾಗಿ ನೋಡ್ಕೊತಾರೆ, ಅದರಿಂದ ಏನು ತೊಂದರೆ ಆಗೋವಂಥದ್ದು ಏನೂ ಇಲ್ಲ. ಆ ಥರ ಒಂದಿದೆ. ಮತ್ತು ನೋಡಿ ಅಲ್ಲಿ ಕಪ್ಪದ ಒಂದು ಇರುತ್ತಲ್ಲ ಅದು ಹಸು, ಅದಕ್ಕೆ ಲಿಲಿಡಿ ಅಂತ ಕರೀತಾರೆ. ಮತ್ತು ಅದರ ಹಾಲು ಬಂದು ಆ್ಯಕ್ಚುಲಾಗೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಲಿಲಿಡಿ ಒಂದು ಇದು, ಅದು ಕೃಷ್ಣನಿಗೆ ತುಂಬ ಶ್ರೇಷ್ಠವಾಗಿರೋ ಒಂದು ಇದು ಅಂತಲೂ ಹೇಳ್ತಾರೆ. ಮತ್ತು ಶಿವನ ಪೂಜೆಗೆಲ್ಲ ಅದನ್ನು ಅಭಿಷೇಕಕ್ಕೆಲ್ಲ ತುಂಬ ಉಪಯೋಗಿಸ್ತಾರೆ ಆ ಲಿಲಿಡಿ ಹಸು. ಮತ್ತು ಅಲ್ಲಿ ಇರೋದು ಈ ವೈಟ್ ಪ್ಯಾಚ್ ಇದ್ದು ಒಂದು ಇದೆಯಲ್ಲ, ಅದನ್ನು ಗಾಬರಿ ಅಂತಾರೆ ಅದು. ಆ ಥರ ಮತ್ತು ಇನ್ನೊಂದು ವೈಟ್, ಫುಲ್ ವೈಟ್ ಇದೆ, ಅಲ್ಲೊಂದು ಹಸು ನೋಡ್ಬೋದು ನೀವು ಮುಂದಗಡೆ, ಅದು ಗಿರ್ ಇದೇ ಬರುತ್ತೆ. ಆ ಥರ ಸುಮಾರು ಒಂದು ಸುಮಾರು ಇದೆ ಒಂದು ನಮ್ಮಲ್ಲೇ ಒಂದು 7-8 ಥರ ಇದು ವೆರೈಟಿ ಇದೆ ಇಲ್ಲಿ. ಇದೆಲ್ಲ ಒಂದು ಗಿರ್ ಇದಕ್ಕೆ ಸೇರುತ್ತೆ. ಅಂದರೆ ಸ್ವಲ್ಪ ಜನ ಅನ್ಕೊತಾರೆ ಅಂದರೆ ಈ ಕಲರ್ ಇರೋದು ಮಾತ್ರ ಗಿರ್ ಅನ್ಕೊತಾರೆ, ಬೇರೆದೆಲ್ಲ ಗಿರಲ್ಲ ಅಂತ ಅನ್ಕೊತಾರೆ. ಅಲ್ಲ, ಅದು ತಪ್ಪೋದು. ಎಲ್ಲ ಹಸುಗಳು ಗಿರ್ರೆ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಒಂದು ಸ್ವಲ್ಪ ಕಲರ್ ಇದೆ, ಅದಕ್ಕೆ ತಕ್ಕಂಗೆ ಕ್ವಾಲಿಟೀಸ್ ಇರುತ್ತೆ. ಅದಕ್ಕೆ ಅಂದರೆ ಜನರಲ್ ಕ್ವಾಲಿಟೀಸ್ ಎಲ್ಲ ಒಂದೇ ಇರುತ್ತೆ. ಅದು ಹಾಲ್ದೂ ಅಷ್ಟೇ, ಕ್ಯಾಲ್ಶಿಯಂ ಕಂಟೆಂಟು ಅಷ್ಟೇ, ಸ್ವಲ್ಪ ವೇರಿ ಆಗುತ್ತೆ. ಎಲ್ಲ ಹಸುಗಳು ಒಂದೇ ಇರಲ್ಲ, ಅದು ಸ್ವಲ್ಪ ವೇರಿ ಆಗುತ್ತೆ. ಆ ಪರ್ಟಿಕ್ಯುಲರಾಗಿ ಹೇಳ್ದಲ್ಲ ಲಿಲಿಡಿ ಅಂತ ಆ ಹಸುಗೆ ಅದು ಹಾಲು ಕಡಿಮೆ ಬರುತ್ತೆ, ಅಂದರೆ ಅದು ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ನಾವು ಇದನ್ನು ಶುರು ಮಾಡಿ 7 ವರ್ಷ ಆಯಿತು ನಮಗೆ ಫಾರ್ಮು. ನಾವು ಕಷ್ಟಗಳು ಅನುಭವಿಸಿದ್ದೀವಿ, ಸುಮಾರು ಕಷ್ಟಗಳು ಅನುಭವಿಸಿದ್ದೀವಿ. ಇವತ್ತು ನನಗೆ ಸುಮಾರು ಜನ ಫೋನ್ ಮಾಡ್ತಾರೆ, ಅವ್ರು ಹೆಂಗೆ ಅಂತಂದರೆ ಎಕ್ಸೆಲ್ ಶೀಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಂದು ಹಸು 10 ಲೀಟ್ರ್ ಹಾಲು ಕೊಡುತ್ತೆ, ಇಂಟು 10 ಹಸು 100 ಲೀಟ್ರ್ ಆಯಿತು, 100 ಲೀಟ್ರ್ 100 ರೂಪಾಯಿ, 10,000 ರೂಪಾಯಿ ಬಂತು ದಿನಕ್ಕೆ, 3 ಲಕ್ಷ ರೂಪಾಯಿ ಬಂತು ತಿಂಗಳಿಗೆ, 1.5 ಲಕ್ಷ ರೂಪಾಯಿ ಹೋಗಲಿ ಬಿಡಿ, ನನ್ನ ಸಂಬಳ ಬಂತಲ್ಲಿ 1.5 ಲಕ್ಷ ಅಂತಾರೆ. ಅದೆಲ್ಲ ಇದು ಹಸು ಅನ್ನೋದು ಅದಕ್ಕೆ ಸ್ವಲ್ಪ ಸ್ಟಡಿ ಮಾಡಿ, ನೀವು ಒಂದು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ದೊಡ್ಡದು ಮಾಡಬೇಕು ಅಂತಂದರೆ ಅದ್ರಲ್ಲಿ ತಿಳ್ಕೊಂಡು ಮಾಡಬೇಕು ಅನ್ನೋದು ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಸು ಅನ್ನೋದು ಹೆಂಗೆ ಅಂತಂದರೆ, ನಿಮ್ಗೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ. ಇದೊಂದೇ ಪ್ರಾಣಿ, ಆಕ್ಸಿಜನ್ ತೊಗೊಳುತ್ತೆ, ಆಕ್ಸಿಜನ್ ಕೊಡುತ್ತೆ. ಇದು ಮನುಷ್ಯರು ನಾವು ಅದ್ರ ಜೊತೆ ಇದ್ದಾಗ ನಮ್ಗೆ ಅಷ್ಟೊಂದು ಎನರ್ಜಿ ಬರೋ ಕಾರಣವೇ ಅದು. ಯಾಕಂದರೆ ಇವತ್ತಿನ ಇದರಲ್ಲಿ ಈ ಕರೋನಾ ಇದರಲ್ಲಿ ಆಕ್ಸಿಜನ್ನು ಇದು ಎಷ್ಟು ಅವಶ್ಯಕತೆ ಇದೆ ಅಂತ ಗೊತ್ತಾಗಿದೆ ಜನರಿಗೆ. ಈ ಹಸುಗಳ ಜೊತೆ ಇರೋರಿಗೆ ಅದು ಆ್ಯಕ್ಚುಲಾಗಿ ಅದರ ಇದು ಕಾಯಿಲೆಗಳು ಬರಲ್ಲ ಅನ್ನೋದಕ್ಕೆ ಒಂದು ಮೇನ್ ಇದು ಅದೊಂದು ನಮ್ಮ ನಾಟಿ ಹಸುನಲ್ಲಿ ಅದೊಂದು ಸ್ಪೆಷಾಲಿಟಿ. ಅದೊಂದೇ ಪ್ರಾಣಿ ನಮಗೆ, ಅದಕ್ಕೆ ನಾವು ದೇವರಂತ ಅದನ್ನು ಪೂಜೆ ಮಾಡೋದು. ರೈತರು ಚಿಕ್ಕದಾಗಿ ಮಾಡಿದ ಬೇಕಾದ್ರೆ ದೊಡ್ಡದಾಗಿ ಮಾಡಲಿ. ಒಂದೇ ಸಲ ನಾವು ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿ ಇಷ್ಟು ಹಸುಗಳಿದೆ ತಂದರೆ ಇಷ್ಟು ದುಡ್ಡು ಬರುತ್ತೆ ಅಂತ ತಂದು ನೀವು ತೊಂದರೆ ತೊಗೊಂಡು ಹಸುಗೂ ತೊಂದರೆ ಕೊಡಬೇಡಿ, ದಯವಿಟ್ಟು ಕೊಡಬೇಡಿ. ನೀವು ಅದನ್ನು ಸ್ಟಡಿ ಮಾಡಿ ಕ್ಲೀನಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಬೇಕಾದ್ರೆ ದೊಡ್ಡದು ಮಾಡಿ. ಇದು ಮಾಡ್ತಾ ಇರೋದು ತುಂಬ ಪುಣ್ಯವಾದ ಕೆಲಸ ನೀವು. ಮತ್ತು ಇದು ಹಸುಗಳಿಗೆ ನೀವು ಬರೀ ಕಮರ್ಷಿಯಲ್ ಪಾಯಿಂಟ್ ಒಂದೇ ಇಟ್ಕೊಂಡು ಮಾಡಬೇಡಿ, ಒಂದು ಪ್ಯಾಷನ್ ಇರಬೇಕು. ಮತ್ತು ಅದ್ರ ಹಸು ಮೇಲೆ ಒಂದು ಪ್ರೀತಿ ಇರಬೇಕು. ಆ ಥರ ಇದ್ರೆ ಮಾತ್ರ ಒಂದು ಇದನ್ನೊಂದು ಇದು ಮಾಡಬೇಕಾಗತ್ತೆ. ಹಿಂದ್ಗಡೆ 2 ಇದಿರುತ್ತೆ, ಬೋನ್ ಇರುತ್ತೆ. ಆ ಬೋನು ನಿಮಗೆ ಆ್ಯಕ್ಚುಲಾಗಿ ಎದ್ದು ಕಾಣಬೇಕು ಹಸುವಿನಲ್ಲಿ. ಆ ಥರ ಎದ್ದು ಕಾಣಿದಾಗ ಏನಾಗುತ್ತೆ, ನಿಮಗೆ ಅದು ಈಲ್ಡ್ ಚೆನ್ನಾಗಿ ಕೊಡುತ್ತೆ ಅದು. ಆ ಥರ ಆಮೇಲೆ ಇನ್ನೊಂದು ಸುಮಾರಿದೆ ಹಸುಗಳಲ್ಲಿ. ಒಂದೊಂದನ್ನು ಹೇಳಬೇಕಂದ್ರೆ ಬುಲ್ಲು ಅಷ್ಟೇ ಮೇಜರ್ ರೋಲ್ ಆಗುತ್ತೆ. ಯಾವ ಬುಲ್ಲು ಇದು ಮಾಡುತ್ತೆ ಅಂತ,
ನಮ್ಮಲ್ಲಿ ನಾವು ಇದನ್ನು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿಸ್ತಾ ಇಲ್ಲ. ನಾವು ಅದಕ್ಕಂತಲೇ ನಾವು ಒಂದು ಶಬರಮತಿ ಆಶ್ರಮದಿಂದ G01 ಬ್ಲಡ್ಲೈನ್ದು ಒಂದು ಬುಲ್ ತೊಗೊಂಬಂದಿದ್ದೀವಿ. ಈ ನಮ್ಮ ಇಲ್ಲಿರೋ ಕರುಗಳು ನೋಡ್ಬೋದು ನೀವು, ಎಲ್ಲನೂ ಆಲ್ಮೋಸ್ಟ್ ಇದೇನೆ, ಅದರದ್ದೇ ಒಂದು ಬ್ರೀಡ್ದು ಕರುಗಳಿದ್ದು ಅದರ ಒಂದು ಬ್ರೀಡ್ದು ಮೇಂಟೈನ್ ಮಾಡಬೇಕಾಗತ್ತೆ ಅವಾಗ. ಯಾಕಂದರೆ ಒಂದು ಹಸುವನ್ನು ಇದ್ದಿದ್ದು ಬ್ರೀಡ್ ಇದು ಚೇಂಜ್ ಆದಾಗಲೂ ನಿಮಗೆ ಇದಾಗುತ್ತೆ. ನೀವು ಗುಜರಾತಲ್ಲಿ ಸುಮಾರು ಏನು ಮಾಡಿರ್ತಂದರೆ ಬೇರೆ ಹಸು ಇದು ಕೊಟ್ಟುಬಿಟ್ಟು ಅವ್ರಿಗೆ ಅದು ನೆಕ್ಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಅದು ನೆಕ್ಸ್ಟ್ ಇದನ್ನು ನಮ್ಮ ಗಿರ ಹಸು ಕರು ಬರೋಲ್ಲ ಅಂತ ಅವಾಗ ಮಾರ್ತಾರೆ. ಯಾಕಂದರೆ ನಮ್ಗೆ ಒಳ್ಳೆ ಇದು ಇಷ್ಟು ದಿನ ಇದಾಗಿದೆ ಅಂತ ಹೇಳ್ತಾರೆ ಹೊತ್ತು ಅದು ಯಾವ್ದು ಇದಾಗಿರುತ್ತೆ ಅಂತ ಗೊತ್ತಿರಲ್ಲ. ಆ ಥರ ಎಷ್ಟೋ ಜನ ಮೋಸ ಹೋಗ್ತಾಯಿದ್ದಾರೆ. ಅದನ್ನೆಲ್ಲ ಅದನ್ನೆಲ್ಲ ನೋಡಿ ಒಂದು ತೊಗೋಬೇಕಾಗತ್ತೆ. ಮತ್ತು ಇನ್ನೊಂದು ಏನಂತಂದರೆ ಹಸುಗಳಂತಂದ ಬಂದಾಗ ನೀವು ಹಾಲು ಒಂದೇ ಕ್ಯಾಲ್ಕುಲೇಟ್ ಮಾಡಿಬಿಡಿ. ಹಾಲು ಅಂತೂ ಒಂದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ತೊಗೊಂಬಂತು ಅಂದರೆ ನಾಳೆ ದಿನ ನಿಮಗೂ ತೊಂದರೆ, ಹಸುಗೂ ತೊಂದರೆ. ಅದಕ್ಕೆ ನೀವು ಒಂದು ಫಸ್ಟ್ ಒಂದು ಮಾರ್ಕೆಟಿಂಗ್ ಒಂದು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಒಂದು ಹಸು ತರಬೇಕು. ಒಂದು ಗಿರಸು ನಾನು ಒಂದು ಕಮರ್ಷಿಯಲ್ ಪಾಯಿಂಟಿಂದ 15 ಲೀಟ್ರ್ ಕೊಡುತ್ತೆ 20 ಲೀಟ್ರ್ ಕೊಡುತ್ತೆ ಅಂತೇಳಿ ಹೇಳೋಕೆ ಇಷ್ಟಪಡೋಲ್ಲ ನಾನು. ನಾನೊಂದು ಯಾಕಂದರೆ ಇದನ್ನು ಅದನ್ನು ಆ ಥರ ಅಂದ್ಕೊಂಡು ತೊಗೊಂಡು ಜನ ಲಾಸ್ ಆಗಿರೋ ಮೋಸ ಆಗಿರೋ ಜನ ತುಂಬ ಇದ್ದಾರೆ. ಅದಕ್ಕೆ ನನ್ನ ಒಂದು ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ದಿನಕ್ಕೆ ಒಂದು 10 ಲೀಟ್ರ್ ಹಾಲು ಕೊಡ್ಬೋದು. ಅದು ಮ್ಯಾಕ್ಸಿಮಮ್ಮು ಕರುಗೆ ಕೊಟ್ಟು ಒಂದು 10 ಲೀಟ್ರ್ ಹಾಲು ಕೊಡ್ಬೋದು. ಬೆಳಗ್ಗೆ ಒಂದು 4-5 ಲೀಟ್ರ್, ಸಾಯಂಕಾಲ ಒಂದು 4-5 ಲೀಟ್ರ್ ಕೊಡ್ಬೋದು. ಮತ್ತು ಇದು ಹಾಲು ಒಂದೇ ಅಲ್ಲ, ಇದರಲ್ಲಿ ಇದು ಗಂಜಲ ಇದಿರುತ್ತೆ, ಅದರ ಇಂಪಾರ್ಟೆನ್ಸ್ ಹೇಳಬೇಕಂದ್ರೆ ತುಂಬಾ ಇದೆ. ಮತ್ತು ಸಗಣಿ ಇದ್ರ ಬಗ್ಗೆ ಇದೆ. ಇವತ್ತು ಸಗಣಿನಲ್ಲಿ ಸುಮಾರು ಪ್ರಾಡಕ್ಟ್ಸ್ ಮಾಡ್ತೀವಿ ನಾವು. ಪಂಚಗವ್ಯ ಅಂತ ಮಾಡ್ತೀವಿ ನಾವು, ಮತ್ತು ಗಣಜೀವಾಮೃತ ಅಂತ ಮಾಡ್ತೀವಿ ನಾವು. ಮತ್ತು ಬೆರಡಿನಲ್ಲಿ ಇವತ್ತಿನ ಇದರಲ್ಲಿ ಸುಮಾರು ಪ್ರಾಡಕ್ಟ್ಸ್ ಬಂದಿದೆ. ವಾಲ್ ಹ್ಯಾಂಗಿಂಗಿಂದ ಹಿಡಿದು ಕಿವಿಗೆ ಹಾಕೊಂಡು ಓಲ್ಲೆ ತನಕ ಸಗಣಿಯಿಂದ ಮಾಡ್ತಾರೆ. 1 ಗ್ರಾಮ್ ಗೋಲ್ಡ್ ಅಂದ್ಬಿಟ್ಟು ಸಗಣಿಯಿಂದ ಒಂದು ಇದು ಮಾಡಿ ಒಂದು ಅದಕ್ಕೊಂದು ಸಪ್ರೇಟ್ ಒಂದು ವ್ಯಾಲ್ಯೂ ಕೊಟ್ಟು ಸಗಣಿಗೆ ಮಾಡ್ತಾಯಿದ್ದಾರೆ. ಅಂದರೆ ಅದ್ರದ್ದು ಒಂದು ಅಡ್ವಾಂಟೇಜ್ ಇದೆ. ಮತ್ತು ಆ್ಯಂಟಿ ರೇಡಿಯೇಷನ್ ಪ್ರಾಪರ್ಟಿ ಇರುತ್ತೆ ನಮ್ಮ ಸಗಣಿಗೆ. ಅದಕ್ಕೆ ಪೇಂಟ್ ಬಂದಿದೆ ಇವತ್ತಿನ ಇದರಲ್ಲಿ. ಈ ಗಂಜಲದಲ್ಲಿ ಸುಮಾರು ಥರ ಅದನ್ನು ಡಿಸ್ಟಿಲ್ ಮಾಡಿ ಅರ್ಕಗಳು ಮಾಡ್ತಾರೆ. ಇದು ಅಂದರೆ ಇದನ್ನು ಬ್ರಹ್ಮ ಮುಹೂರ್ತದಲ್ಲಿ ಇಡಬೇಕಾಗತ್ತೆ. ಅದು ದೊಡ್ಡ ಪ್ರೊಸೀಜರ್ ಇದೆ, ಅದು ಸುಮ್ಮನೆ ಏನೋ ಒಂದು ಮಾಡೋದಲ್ಲ. ಬ್ರಹ್ಮ ಮುಹೂರ್ತದಲ್ಲಿ 4-5 ಗಂಟೆ ಹಂಗೆ ಅದು ಗಂಜಲ ಕೆಳಗಡೆ ಬೀಳ್ದಂಗೆ ಹಿಡಿದು ಅದರಿಂದ ಪ್ರಾಡಕ್ಟ್ಸ್ ಮಾಡಬೇಕು. ಅದು ಶ್ರೇಷ್ಠವಾಗಿರೋದು. ಅದರಿಂದ ಪೇನ್ ಆಯಿಲ್ ಮಾಡ್ತಾರೆ, ಮತ್ತು ಅರ್ಕಗಳು ಮಾಡ್ತಾರೆ. ಸುಮಾರು ನಮ್ಮಲ್ಲೇ ಒಂದು 18 ಟೈಪ್ ಅರ್ಕ ಮಾಡಿದ್ದೀವಿ ನಾವು. ತುಳಸಿ ಅರ್ಕ ಮಾಡಿದ್ದೀವಿ, ಕೆಮ್ಮಿಗೆ ಮತ್ತು ಇದಕ್ಕೆ ನೆಗಡಿಗೆ ಇದು ಮಾಡ್ತಾರೆ. ಶತಾವರಿ ಅರ್ಕ ಅಂತ ಮಾಡಿದ್ದೀವಿ, ಭ್ರಾಮಿ ಅರ್ಕ ಅಂತ ಮಾಡಿದ್ದೀವಿ. ಭ್ರಾಮಿ ಅರ್ಕ ಬಂದು ಮಕ್ಕಳಿಗೆ ಬ್ರೈನ್ಗೆ ತುಂಬ ಒಳ್ಳೆಯದದು, ಬ್ರೈನ್ ಡೆವಲಪ್ಮೆಂಟ್ಗೆ ಭ್ರಾಮಿ ಮಿಕ್ಸ್ ಆಗಿರುತ್ತೆ ಅದರಲ್ಲಿ. ಅದೇ ಥರ ಪಾರಿಜಾತ ಅರ್ಕ ಅಂತ ಬರುತ್ತೆ, ಈ ಜಾಯಿಂಟ್ ಪೇನ್ಗೆ ಅದಕ್ಕೆಲ್ಲ ಅದೊಂಥರ ರಾಮಬಾಣ ಅದು, ಇದರಿಂದ ಮಾಡಿರೋದು ಪಾರಿಜಾತ ಅರ್ಕ ಅಂತ. ಅದೇ ಥರನೇ ಸುಮಾರು ಇದೆ. ಇದು ಇದು ಗಭಿಸಿದ್ದಿಯವರು ಒಂದು ಇದರಲ್ಲಿ ಅದ್ರ ಬಗ್ಗೆ ತುಂಬಾ ಇದಿದೆ. ಅದೆಲ್ಲ ಹೇಳ್ತಾ ಹೋದರೆ ತುಂಬಾ ಇದೆ. ಅದು ಅಂದರೆ ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ ಇದು ಒಂದು ಕಾಮಧೇನು ಒಂದು ಕರೆಯೋದು ಏನಕ್ಕೆ ಅಂತಂದರೆ ನಾವು ಇದರಲ್ಲಿ ಅಷ್ಟು ಒಂದು ಇದಿದೆ. ಇದರಲ್ಲಿ ಒಂದು ಹಾಲೇ ಆಗಲಿ, ಸಗಣಿನೇ ಆಗಲಿ, ಗಂಜಲನೇ ಆಗಲಿ, ಮತ್ತು ಅದ್ರ ಜೊತೆ ಇರೋದೇ ಆಗಲಿ ನಾವು. ಆಮೇಲೆ ಆಸ್ತಮಾಗೆ ಸ್ವಲ್ಪ ಒಂದು ಕಡೆ ನಮ್ಮನ್ನು ಕೇಳಿದ್ದೀನಿ ನಾನು. ಕೊಟ್ಟಿಗೆಯಲ್ಲಿ ವಾಸ ಅಂತ ಒಂದು ಮಾಡಿದ್ದಾರೆ. ಆಸ್ತಮ ಇರೋರು ಆ ಕೊಟ್ಟಿಗೆಯಲ್ಲಿ ಒಂದು ವಾರ ಇತ್ತು ಅಂದರೆ ಆಸ್ತಮ ಹಂಗೆ ರೆಡ್ಯೂಸ್ ಆಗುತ್ತೆ ಅವ್ರಿಗೆ. ಅದೊಂದು ನಾನು ಈ ಥರ ಕೇಳಿದ್ದೀನಿ. ಆ ಥರ ಸುಮಾರಿದೆ ಹಸುಬಗ್ಗೆ ಹೇಳ್ತಾ ಇದ್ದಾರೆ, ಇನ್ನು ಹೇಳ್ತಾನೇ ಇರ್ಬೋದು, ಅದ್ರದಿಗೆ ಎಂಡೇ ಇಲ್ಲ. ಅದಕ್ಕೆ ಆ ಥರ ಒಂದು ಇದು ಅದಕ್ಕೆ ಒಂದು ಸಪ್ರೇಟ್ ಒಂದು ಇದಿದೆ ಪ್ರಾಣಿ ಅಂತ. ಎಲ್ಲ ಪ್ರಾಣಿನೂ ಒಂದೇ ಆಗ್ಬಿಡಲ್ಲ, ಹಸುವನಿಗೆ ಒಂದು ಸಪ್ರೇಟ್ ಒಂದು ಇದಿರೋದ್ರಿಂದ ಅದು ಇದೆಲ್ಲ ಇರೋದ್ರಿಂದನೇ ಅದೊಂದು ಸಪ್ರೇಟ್ ಇದು ಅಂತ ಹೇಳೋಕ್ಕೆ ಒಂದು ಇದು ಮಾಡ್ತೀನಿ ನಾನು. ಆ್ಯಕ್ಚುಲಾಗಿ ಇದು ಗಿರ ಹಸುಗಳನ್ನ ಸ್ಟಾಲ್ ಫೀಡಿಂಗ್ ಮಾಡಿ ಬೇರೆ HF ಥರ ಬೆಳೆಸಬಾರ್ದು. ಯಾಕಂದರೆ ಇದಕ್ಕೆ ಈ ಸೂರ್ಯಕೇತು ನಾಡಿ ಇರೋದ್ರಿಂದ ಇದು ನಮ್ಮ ಕಾಸ್ಮಿಕ್ ರೇಸನ್ನ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ್ರೇ ಅದರ ಹೆಲ್ತು ಚೆನ್ನಾಗಿರುತ್ತೆ, ಪ್ಲಸ್ ಅದು ಕೊಡೋ ಹಾಲಿಂದ ಅಷ್ಟು ಶ್ರೇಷ್ಠವಾಗಿರುತ್ತೆ. ಇದಕ್ಕೆ ಒಂಥರ ಫಾರೆಸ್ಟಲ್ಲಿ ಬೆಳೆದಿರೋದನ್ನು ಇದನ್ನು ಗ್ರೇಸಿಂಗ್ ಕರ್ಕೊಂಡೋಗಬೇಕು. ಆಚೆ ಗ್ರೇಸಿಂಗ್ ಕರ್ಕೊಂಡೋಗಿ ಬಿಸಿಲಲ್ಲಿ ಎಷ್ಟು ಬಿಟ್ಟಿರ್ತೀವೋ ನಾವು ಅಷ್ಟು ಇದಿರುತ್ತೆ. ಮತ್ತು ಇನ್ನೊಂದು ಈ ಒಂದು ಮಹಾಭಾರತದಲ್ಲಿ ಈ ಹಸು ಬಗ್ಗೆ ಒಂದಿದೆ. ಈ ಹಸುಗಳು ಹೆಂಗೆ ಅಂತಂದರೆ ಮನುಷ್ಯರ ಜೊತೆ ಎಷ್ಟು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅಂದರೆ, ಇವಾಗ ಎಕ್ಸಾಂಪಲ್ಲು ಅದರ ಒಂದು ಹಸು ನೋಡ್ಕೊಂಡು ಅವನಿಗೆ ಏನೋ ಒಂದು ಹೆಲ್ತ್ ರಿಲೇಟೆಡ್ ಇಶ್ಯೂ ಇತ್ತು ಅಂದ್ಕೊಳ್ಳಿ, ಅದು ಹಸು ನಮ್ಮಲ್ಲಿ ಎಷ್ಟು ಒಂದು ಬಾಂಡ್ ಆಗಿರುತ್ತೆ ಅಂದರೆ ಒಂದು ಅರ್ಪ್ ತಿಂದರೆ ಅದು ಅವ್ರಿಗೆ ಕಾಯಿಲೆ ವಾಸಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಹೋಗಿ ತಿಂದು ಬಂದು ನಮಗೆ ಅದನ್ನು ಹಾಲು ಕೊಡೋವಂಥ ಒಂದು ಪ್ರಾಣಿ ಅದು. ಇಲ್ಲಿ ನಮ್ಮ ಜಮೀನು ತೋಟಕ್ಕೆ ಬಂದಾಗ ಎಲ್ಲರೂ ಆಶ್ಚರ್ಯ ಬೆಳೆಯೋದು, ಇಷ್ಟೊಂದು ಫಲವತ್ತಾಗಿ ಇಷ್ಟೊಂದು ಹಸಿರು ಒಂದು ಎಲೆ ಒಂದು ಇದು ಗ್ರೀನ್ರಿ ಕಾಣ್ತಾ ಇರೋದು
ಕಾರಣ ಏನು ಅಂತ ಕೇಳ್ತಾರೆ. ಅದು ನಾನು ನಮ್ಮ ಹಸುಗಳೇ ಅಂತ ನಾನು ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ. ಫಸ್ಟು ನಾನು ಇದು ಎರಡು ಹಸು ತೊಗೊಂಡು ಬಂದೆ, ಹಂಗೆ ಹೋಗ್ತಾ ಇನ್ನೊಂದು ಸ್ವಲ್ಪ ತೊಗೊಂಡು ಬಂದು ಅದೇ ಥರ ಇವತ್ತು ನಮ್ಮಲ್ಲಿ ಒಂದು 40 ಹಸುಗಳಿದೆ. ಇದು ಗಿರ್ ಬಗ್ಗೆ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಇವಾಗ ಎಲ್ಲ ಗೊತ್ತಾಗಿದೆ. ಇದು ಒಂದು ನಮ್ಮ ನಾಟಿ ಒಂದು ಹಸು ಇದು. ಇದು ಗುಜರಾತ್ ಫಾರೆಸ್ಟಲ್ಲಿ ಬೆಳೆಯುವಂಥ ಒಂದು ಹಸು ಇದು. ಇದು ಎಲ್ಲ ಒಂದು ವೆದರ್ಗೂ ಸೂಟ್ ಆಗತ್ತಿದ್ದು, ಪ್ಲಸ್ ಇದಕ್ಕೆ ರೆಸಿಸ್ಟೆನ್ಸ್ ಪವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದರಿಂದ ನಮಗೆ ಅದು ಒಳ್ಳೆ ಒಂದು A2 ಮಿಲ್ಕ್ ಒಂದು ಇದು ಕೊಡುತ್ತೆ. ಅದು ಒಂಥರ ಹೆಲ್ತಿ ಒಂದು ಇದು. ಅದು ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಇದೆ. ಅಂದರೆ ಒಂದು ಬ್ರೀಫಾಗಿ ಹೇಳಬೇಕು ಅಂದರೆ ಈ ಇದನ್ನು ಬಂದು ಈ ಎಂಪ್ ಇದೆಯಲ್ಲ, ಇದೊಂದು ಎನರ್ಜಿ ಬೇರೆಯವ್ರು. ಇದು ಇದ್ರ ನಮ್ಮ ಹಸು ಪಕ್ಕ ನಿಂತ್ಕೊಂಡ್ರೆ ನಾವು ಎನರ್ಜಿ ನಮ್ಗೆ ಹೈಯರ್ ಒಂದು ಇದರಿಂದ ನಮಗೊಂದು ಟ್ರಾನ್ಸ್ಫರ್ ಆಗುತ್ತೆ ಅದೊಂದು. ಮತ್ತು ಇಲ್ಲೊಂದು ಸೂರ್ಯಕೇತಿನ ಅಡಿ ಅಂತ ಇರುತ್ತೆ. ನಮ್ಮ ಕಾಸ್ಮಿಕ್ ರೇಸ್ನ ಅಬ್ಸರ್ವ್ ಮಾಡ್ಕೊಂಡಿದ್ದು ಸಗಣಿನಲ್ಲಿ, ಗಂಜಲದಲ್ಲಿ, ಹಾಲಲ್ಲಿ ಎಲ್ಲ ಕೊಡುತ್ತೆ. ಅದರಿಂದ ನಮ್ಮೊಂದು ಹೆಲ್ತ್ ಎಷ್ಟು ಇಂಪ್ರೂವ್ ಆಗುತ್ತೆ, ಅದೇ ಥರನೇ ನಮ್ಮ ಗಿಡಗಳ ಹೆಲ್ತು ಇದೆಲ್ಲ ಈ ಒಂದು ಇದರಲ್ಲಿ ಇರೋದರಿಂದ ಎಲ್ಲ ನಮ್ಮ ಈ ಒಂದು ಹಸುಗಳೇ ಒಂದು ಕಾರಣ ಅಂತ ಹೇಳೋಕ್ಕೆ ನಾನು ತುಂಬ ಇದು ಮಾಡ್ತೀನಿ. ರೈತರು ಯಾರೇ ಆಗಲಿ ಒಂದು ಫಾರ್ಮಿಂಗ್ ಅಂತ ಸ್ಟಾರ್ಟ್ ಮಾಡಬೇಕಂದ್ರೆ ಎರಡು ದೇಸಿ ಹಸುಗಳು ಇಟ್ಕೊಳ್ಳಿ. ಯಾಕಂದರೆ ತುಂಬ ಜಾಸ್ತಿ ಇಟ್ಕೊಳ್ಳಿ ಅಂತ ಹೇಳೋದು ಕಷ್ಟ ಆಗ್ಬೋದು ಅವ್ರಿಗೆ. ಅಂದರೆ ಎರಡು ಇಟ್ಕೊಳಕ್ಕೆ ನಿಮಗೆ ಏನು ತುಂಬ ಅಂತ ಏನು ಒಂದು ಕಷ್ಟ ಅಂತ ಇರೋಲ್ಲ. ಅಂದರೆ ಅದರಿಂದ ನಿಮಗೆ ಎಷ್ಟು ಒಂದು ಅಡ್ವಾಂಟೇಜ್ ಇರೋದಂತ ಜನರು ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಹಾಲು ಎಷ್ಟು ಕೊಡುತ್ತೆ ಅಂತ ಕೇಳ್ತಾರೆ. ಅದೆಲ್ಲ ಮುಖ್ಯ. ಅದು ಅದು ಒಂದು ಆರೋ ಕ್ರಿಯೇಟ್ ಮಾಡುತ್ತೆ ನಮ್ಮ ಸುತ್ತಲೂ, ಒಂದು ಎನರ್ಜಿ ಬಿಲ್ಡ್ ಮಾಡುತ್ತೆ ನಮಗೆ. ಪ್ಲಸ್ ಆ ಒಂದು ಎನರ್ಜಿನಿಂದಲೇ ನಮ್ಮ ಒಂದು ಫಾರ್ಮ್ ಡೆವಲಪ್ ಆಗುತ್ತೆ, ಪ್ಲಸ್ ನಾವು ಒಂದು ಇದಾಗ್ತೀವಿ. ಆ ಥರ ಎಲ್ಲ ಎಷ್ಟೋ ತುಂಬ ಅಡ್ವಾಂಟೇಜಸ್ ಇದೆ ಅದ್ರ ಬಗ್ಗೆ. ಹಸುಗಳ ಬೆಳೆಯಕರೆ ಹೇಳಬೇಕಂದ್ರೆ ಒಂದು ತುಂಬ ಇದು. ಆಮೇಲೆ ಈ ಒಂದು ಹಸು ಅಲ್ಲಿದೆ, ನಮ್ಮೊಂದು ಹಸು ಇದೆ, ಅದಕ್ಕೆ ನಾವು ಕಾವೇರಿ ಅಂತ ಹೆಸರಿಟ್ಟಿದ್ದೀವಿ. ಅದಕ್ಕೆ ಎರಡು CM ಪೂಜೆ ಮಾಡಿದ್ದಾರೆ. ಅದು ಇವರು ಯಡಿಯೂರಪ್ಪ ಇವರು ಅವರು ಮತ್ತು ಬೊಂಬೈಯವರು ಒಂದು ಡಿಫ್ರೆಂಟ್ ಒಂದು ಇದು ಒಕೇಶನಲ್ಲಿ ಆ ಒಂದು ಹಸುಗೆ ಗೋಪೂಜೆಗೆ ಇದು ಮಾಡಿದ್ದಾರೆ. ಎಲ್ಲ ಹಸುಗೂ ಒಂದೊಂದು ಹೆಸರುಗಳಿಟ್ಟಿದ್ದೀವಿ. ಕರುಗಳಿಂದ ಹಿಡಿದು ಎಲ್ಲದಕ್ಕೂ ಒಂದೊಂದು ಹೆಸರು ಇಟ್ಟು ಒಂದು ಟ್ಯಾಗ್ ಹಾಕಿ ಎಲ್ಲ ಇದು ಮೇಂಟೈನ್ ಮಾಡಿದ್ವಿ. ಇವಾಗ ಬರೀ ಆ ಬ್ಯಾರ್ಜ್ ಮಾತ್ರ ಇದೆ, ಅದ್ರದ್ದೊಂದು ಡೀಟೇಲ್ ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ ನಾವು. ಅಂದರೆ ಹೆಸರುಗಳು ಎಲ್ಲದಕ್ಕೂ ಒಂದು ಹೆಸರಿದೆ. ಆತ ಒಂದು ನಮ್ಮೊಂದು ಫ್ಯಾಮಿಲಿ ಅನ್ನೋ ಒಂದು ಇದರಿಂದ ನಾವು ಅದೊಂದೊಂದು ಇದು ಹೆಸರುಗಳು ಇಟ್ಟು ನಾಮಕರಣ ಮಾಡಿ ಅದೆಲ್ಲ ಕ್ರಿಯೇಟ್ ಮಾಡಿದ್ದೀವಿ. ಒಂದು 40 ಹಸುಗಳಿದೆ, ಅದರಲ್ಲಿ ಸುಮಾರು ಒಂದು 14 ಹೋರಿಗಳಿದೆ. ನಾವು ಹೋರಿಗಳನ್ನು ನಾವು ಯಾವುದನ್ನು ನಾವು ಸೇಲ್ ಮಾಡೋಲ್ಲ ನಮ್ಮಲ್ಲಿ. ನಾವು ಅದಕ್ಕೆ ಇವಾಗ ಅದಕ್ಕೂ ಒಂದು ನಾವು ಒಂದು ಒಂದು ಕೆಲಸಕ್ಕೆ ಒಂದು ಉಪಯೋಗಿಸ್ಕೊತ ಇದ್ದೀವಿ. ನಾವು ಮುಂದೆ ಒಂದು ಹಸುದು ಒಂದು ಗಾಣ ಮಾಡಬೇಕು ಅಂತ ಇದ್ದೀವಿ ಎಣ್ಣೆ ಇದರಲ್ಲಿ. ಇವತ್ತಿನ ಇದರಲ್ಲಿ ಹಾಲು ಎಷ್ಟು ಇಂಪಾರ್ಟೆಂಟು ಅದೇ ಅಷ್ಟೇ ಇಂಪಾರ್ಟೆಂಟು ಎಣ್ಣೆ ಹೊಂದಿದೆ. ಮತ್ತು ನಮ್ಮ ಹಸುಗಳಿಗೆ ನಾವು ಬಂದು ಜೋಳದ್ದು ಒಂದು ಅದು ಮೇಜರ್ ಒಂದು ಇದು ಕೊಡ್ತೀವಿ. ಮತ್ತು ಜಿಂಜುವ ಅಂತ ಒಂದು ಗ್ರಾಸ್ ಇದೆ, ಅದು ಒಂದು ಇದು ಮಾಡ್ತೀವಿ. ಮತ್ತು ಇದು ಒಣಮೇವು ರಾಗಿ ಒಣಮೇವು ಅದಾಗಿ ಇದು ಮಾಡಿ ಅದು ಕೊಡ್ತೀವಿ. ಮತ್ತು ಫೀಡು ನಾವು ಆ್ಯಕ್ಚುಲಾಗಿ ನಾವು ಇದು ಡೈರಿ ಕಡೆ ತೊಗೊತಾ ಇಲ್ಲ. ನಾವು ಆ ಪೆಲೆಟ್ಸ್ ಅಂತ ಕೊಡ್ತಾರೆ, ನಾವು ಅದನ್ನು ತೊಗೊತಾ ಇಲ್ಲ. ಯಾಕಂದರೆ ಇವತ್ತಿನ ಇದರಲ್ಲಿ ಸಿಂಪಲ್ಲಾಗಿ ಯೋಚನೆ ಮಾಡಿ ನೀವು, ಇದರಲ್ಲೇ ಎಷ್ಟೋ ಕಳಬರಿಕೆ ಇದೆ ಮನುಷ್ಯರು ಕೊಡೋದ್ರಲ್ಲೇ, ಅದರಲ್ಲಿ ಹಸುಗಳು ಕೊಡೋದ್ರಲ್ಲೂ ಇರುತ್ತೆ, ಹೇಳೋಕ್ಕಾಗಲ್ಲ ಅದು. ಅದಕ್ಕೆ ನಾವೇನು ಮಾಡ್ತೀವಿ, ಸಜ್ಜೆ, ನವಣೆ, ಜೋಳ, ಮತ್ತು ರಾಗಿ, ಅಕ್ಕಿ, ಮತ್ತು ಇದು ಗಾಣದ್ದು ಕಡಲೆಕಾಯಿ ಗಾಣದಲ್ಲಿ ಒಂದು ಬೈ ಪ್ರಾಡಕ್ಟ್ ಇರುತ್ತಲ್ಲ ಅದು, ಕಡಲೆ ಹಿಂಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ಜೊತೆಯಲ್ಲಿ ಸಾಲ್ಟ್ ಹಾಕಿ ಮತ್ತು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಅನ್ನೋ ಒಂದು ಫೀಡ್ ತಯಾರು ಮಾಡಿ ಇಟ್ಕೊಂಡಿರ್ತೀವಿ ನಾವು. ಅದು ಒಂದೊಂದು ಹಸುಗೆ ನಾವು ಬೆಳಗ್ಗೆ ಒಂದು 2 KG, ಸಾಯಂಕಾಲ 2 KG ಕೊಡ್ತೀವಿ. ಕರುಗಳಿಗೂ ನಾವು ಒಂದು ಹಿಂಡಿ ಇದು ಮಾಡಿ ಕೊಡ್ತೀವಿ ನಾವು. ಆ ಥರ ಒಂದೊಂದಕ್ಕೆ ಒಂದೊಂದು ಥರ ಒಂದು ಫೀಡ್ ಇರುತ್ತೆ, ಆ ಥರ ಮಾಡಿ ಕೊಡ್ತಾ ಇದ್ದೀವಿ ನಾವು. ಅದರಿಂದ ನಮಗೆ ಇದರಲ್ಲಿ ಒಂದು ಈ ಕರು ಹಾಕ್ಬೇಕಂದ್ರೆ ಸುಮಾರು ಪ್ರಾಬ್ಲಮ್ಗಳು ಬರುತ್ತೆ. ಆ ಥರ ಇಶ್ಯೂಸ್ ಏನೂ ಅಷ್ಟು ನಮಗೆ ಇದು ಕಾಣ್ತಾ ಇಲ್ಲ. ಮತ್ತು ಡಾಕ್ಟ್ರಿಗೆ ಬರೋದು ಇಲ್ಲಿ ಕಮ್ಮಿ ಆಗಿದೆ. ಪ್ಲಸ್ ನಮಗೂ ಒಂದು ಒಂದು ನ್ಯೂಟ್ರಿಷಿಯಸ್ ಇದು ಕೊಡ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಇದೆ. ಪ್ಲಸ್ ನುಗ್ಗೆ ಸೊಪ್ಪು ಬೆಳೆದಿದ್ದೀವಿ ನಾವು ನಮ್ಮ ತೋಟದಲ್ಲಿ. ಅದನ್ನು ಕೊಟ್ಟಾಗ ಅದು ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಆದಾಗ ಆ ಇಂಡೈರೆಕ್ಟಾಗಿ ಅದು ಹಾಲ್ದು ಇದು ಮೇಲೆ ರಿಫ್ಲೆಕ್ಟ್ ಆಗುತ್ತದು. ಹಾಲಲ್ಲಿ ಕ್ಯಾಲ್ಶಿಯಂ ನಿಮಗೆ ಜಾಸ್ತಿ ಬರುತ್ತೆ. ಪ್ಲಸ್ ಒಂದು ಅದಕ್ಕೂ ಒಂದು ಒಳ್ಳೆಯ ಒಂದು ಊಟ ಇರುತ್ತೆ. ಹಾಲು ಇದು ಇಳ್ಡು ಜಾಸ್ತಿ ಆಗುತ್ತೆ. ಅದರಿಂದ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಇಲ್ಲಿಂದ ಹೋಗ್ತಾರೆ, ನಮ್ಮ ನಾರ್ತ್ ಇಂಡಿಯಾ ಕಡೆ ಹೋಗಿ ಎಷ್ಟೋ ಜನ ಮೋಸ ಆಗಿ ಬಂದಿದ್ದಾರೆ. ಅವರು ಏನು ಅನ್ಕೊತಾರೆ ಅಂದರೆ ಅಲ್ಲಿ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಫಸ್ಟು ಇದರಲ್ಲಿ ಒಂದು ಫಸ್ಟ್ ಲ್ಯಾಕ್ಟೇಷನ್ ನೋಡಿ ಅದು ಏನೇನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡಿರ್ತಾರೆ. ಅವರು ನಮ್ಮ ಜನರಿಗೆ ನೆಕ್ಸ್ಟ್ ಇದಕ್ಕೆ ಅದನ್ನು ಮಾರ್ಬಿಡ್ತಾರೆ ಅಲ್ಲಿರೋರು. ಇಲ್ಲಿರೋರು ಅಲ್ಲಿಂದ ಹೋಗಿ ಅಲ್ಲಿಗೆ ಅದೇನು ಗೊತ್ತಿಲ್ಲದೆ ಅದನ್ನು ಅದ್ರ ಬಗ್ಗೆ
ಒಂದು ಅದು ಆ್ಯಕ್ಚುಲಾಗಿ ಗಿರ್ ಅಂದರೆ ಏನೋ ಅಂತ ಗೊತ್ತಿಲ್ಲದೆ ಮಾಹಿತಿ ಇಲ್ಲದೆ ಅಲ್ಲಿ ನಾರ್ತ್ ಇಂಡಿಯಾ ಹಸುಗಳೆಲ್ಲ ಗಿರು ಅಂತ ಅಂದ್ಕೊಂಡಿದ್ದಾರೆ. ಅದೊಂದು ಇದು ನಡೀತಾ ಇದೆ. ಅಲ್ಲಿ ಎಲ್ಲ ಮೋಸ ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಅಂದರೆ ಸುಮಾರು ಜನ ಮೋಸ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಮಲ್ಲಿ ಯಾವೊಂದು ಹಸುಗೆ ಆಗಲಿ ನಾವು ಮೂಗು ದರ ಹಾಕಿಲ್ಲ. ಮತ್ತು ನಮ್ಮ ಓರಿ ಇದೆ ಅದು ಅಷ್ಟೇ, ಸಬರ್ಮತಿ ಆಶ್ರಮದ್ದು ಹೇಳಿದೆ ಅಲ್ಲ ನಾನು, G01 ಬ್ಲಡ್ ಲೈನ್ದು ಅದು ಅಷ್ಟೇ, 6.5 ಅಡಿ ಇದೆ ಓರಿ ಅದು. ಅದಕ್ಕೂ ನಾವು ಮೂಗು ದರ ಹಾಕಿಲ್ಲ. ನಾವು ಏನಕ್ಕಂದ್ರೆ ಇದು ಮೂಗು ದರ ಹಾಕಿ ಅದಕ್ಕೆ ಹಿಂಸೆ ಕೊಡೋದು ಬೇಕಾಗಿಲ್ಲ, ಯಾಕಂದರೆ ಇದು ನಮ್ಮಲ್ಲಿ ಅಷ್ಟೊಂದು ಫ್ರೆಂಡ್ಲಿ ಆಗಿರೋವಂಥ ಒಂದು ಹಸು ಇದು. ಇದು ಒಂದು ಮನುಷ್ಯನ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೆದಾಗ ಅದಕ್ಕೆಲ್ಲ ಅವಶ್ಯಕತೆಯೇ ಇಲ್ಲ ಅದಕ್ಕೆ ಅದನ್ನು. ಯಾಕಂದರೆ ಇದು ನಮ್ಮ ನೋಡಿ ಯಾರೇ ಆಗಲಿ ಇದಕ್ಕೆ ಈ ಒಂದು ಹಸು ಜೊತೆ ಇದ್ದಾಗ ಆ ಒಂದು ಎನರ್ಜಿ ಬಿಲ್ಡ್ ಆಗುತ್ತೆ ಬಾಡಿನಲ್ಲಿ. ಮತ್ತು ಇದಕ್ಕೆ ನಮಗೆ ಒಂದು ತೊಂದರೆ ಕೊಡುವಂಥದ್ದು ಪ್ರಾಣಿ ಅಲ್ಲ ಇದು. ಅದಕ್ಕೆ ಮೂಗು ದರಕ್ಕೂ ಹಾಕಿ ಅದಕ್ಕೂ ತೊಂದರೆ ಕೊಟ್ಟು ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಗಿರ್ ಹಸುಗೆ ಇನ್ನೊಂದು ಏನಂತಂದರೆ ಈ ಹಸುಗಳಿಗೆ ತುಂಬ ಇಮ್ಯುನಿಟಿ ಪವರ್ ಇರುತ್ತೆ ಇದು. ಯಾಕಂದರೆ ಇದು ಫಾರೆಸ್ಟಲ್ಲಿ ಬೆಳೆಯುವಂಥದ್ದು, ಗುಜರಾತು ಕಾಡಲ್ಲಿ ಬೆಳೆಯುವಂಥ ಹಸು, ಗಿರ್ ಫಾರೆಸ್ಟಲ್ಲಿ ಬೆಳೆಯುವಂಥ ಹಸುಗಳಿದ್ದು ಇದನ್ನು ತೊಗೊಂಬಂದು ನಮ್ಮ ಮನುಷ್ಯರನ್ನು ನಾವು ಇದನ್ನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀವಿ ನಾವು. ಇದರಲ್ಲಿ ಜನ್ರಲ್ಲಾಗಿ ಏನು ಅಂಥ ಏನು ಕಾಯಿಲೆಗಳು ಇರಲ್ಲ, ಅಂದರೂ ಒಂದು ಚಿಕ್ಕಪುಟ್ಟ ಕಾಯಿಲೆಗಳು ಇರುತ್ತೆ. ಆಮೇಲೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ ನಾನು ಫೇಸ್ ಮಾಡಿರೋದ್ರಲ್ಲಿ ಆ ಯುರೇಟ್ರಸ್ದು ಒಂಚೂರು ಪ್ರಾಬ್ಲಮ್ ಇರುತ್ತೆ. ಒಂದು 3ನೇ ಲ್ಯಾಕ್ಟೇಷನ್ ಅಥವಾ 4ನೇ ಲ್ಯಾಕ್ಟೇಷನ್ ಆದಮೇಲೆ ಒಂದು ಸ್ವಲ್ಪ ಅದಕ್ಕೆ ಆ ಯುರೇಟ್ರಸ್ ಸ್ವಲ್ಪ ವೀಕ್ನೆಸ್ ಇದಾಗಿ ಒಂದು ಸ್ವಲ್ಪ ಅದೊಂದು ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಒಂದು ಪ್ರೋಕ್ಟಿ ಬೋಲಸ್ ಅಂದ್ಬಿಟ್ಟು ಒಂದು ಮಾತ್ರೆ ಕೊಡ್ತೀವಿ ನಾವು, ಆ ಥರದ್ದು ಒಂದು ನಾವು ಸ್ವಲ್ಪ ಫೇಸ್ ಮಾಡಿದ್ದೀವಿ. ಅದೊಂದು ಬಿಟ್ಟರೆ ಜನರಲ್ಲಾಗಿ ಬೇರೆ ಇದರಲ್ಲಿ ಏನೂ ಕಾಯಿಲೆ ಬರೋವಂಥದ್ದು ಏನೂ ನಮ್ಮಲ್ಲಿ ಇಲ್ಲಿ ತನಕ ಏನೂ ಆಗಿಲ್ಲ. ಅದೊಂದು ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಬರುತ್ತೆ. ಅದಕ್ಕೆ ನೀವು ಅದನ್ನು ಇದನ್ನೆಲ್ಲ ಕೊಟ್ಕೊಂಡು ಮಾಡ್ಕೊಂಬಂತು ಅಂದರೆ ಅದು ಸರಿ ಹೋಗುತ್ತೆ. ಅದು ಒಂದು ಸ್ವಲ್ಪ ಟೈಮ್ ತೊಗೊಳೋಂಥದ್ದು. ಅದೇ ಇದೇ ಪ್ರಾಬ್ಲಮ್ ಹಸುಗಳು ಮಾರಿರ್ತಾರಲ್ಲ, ಅವ್ರು ಈ ಪ್ರಾಬ್ಲಮ್ಗಳೆಲ್ಲ ಇದ್ದು ನೋಡ್ಬಿಟ್ಟು ಮಾರಿರ್ತಾರೆ. ಅದನ್ನು ತೊಗೋಬೇಕಂದ್ರೆ ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಬಿಟ್ಟು ತೊಗೋಬೇಕಾಗತ್ತೆ. ನೀವು ಈ ಹಸುಗಳಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಲ್ಲಿ ನಾವು ನೀರು ಒಂದು ಇದು ಇಟ್ಟಿರ್ತೀವಿ, ನಾವು ಬಿಟ್ಬಿಟ್ಟಿರ್ತೀವಿ, ಓಪನ್ ಆಗಿ ಬಿಟ್ಟಿರ್ತೀವಿ. ಅದಕ್ಕೆ ಎಷ್ಟು ಬೇಕೋ ನೀರು ಅದು ಕುಡಿಯುತ್ತೆ. ಬಿಸಿಲು ಜಾಸ್ತಿ ಇದ್ದಾಗ ನೀರು ಸ್ವಲ್ಪ ಜಾಸ್ತಿ ಬೇಕಾದ ಜನರಲ್ಲಿ ಇದ್ದೋದು. ಅದಕ್ಕೆ ನಾವು ಏನು ಮಾಡ್ತೀವಿ, ಇದನ್ನು ಒಂದು ಕಟ್ಟಾಕಿ ಒಂದು ನಾವು ನೀರು ಇದು ಮಾಡೋಲ್ಲ. ನಾವು ಬಿಟ್ಟಾಗ ಅದನ್ನು ನಾವು ನೀರು ಚಿಕ್ಕ ಚಿಕ್ಕ ಒಂದು ಟ್ಯಾಂಕರ್ ಇಟ್ಟಿದ್ದೀವಿ ಅಲ್ಲಲ್ಲಿ, ಅದಕ್ಕೆ ಅದು ಬೇಕಾದಾಗ ಅದು ಕುಡಿದ್ಬಿಟ್ಟು ಒಂದು ಇದಾಗುತ್ತೆ. ನಾವು ಜನರಲ್ಲಾಗಿ ಇದ್ದಾರೆ ಹಸುಗಳನ್ನೆಲ್ಲ ರಾತ್ರಿ ಹೊತ್ತು ಮಾತ್ರ ಒಳಗಡೆ ಕಟ್ತೀವಿ, ಬೇರೆ ಟೈಮಲ್ಲೆಲ್ಲ ಹಿಂಗೆ ಫುಲ್ ಇದು ಬಿಟ್ಟಿರ್ತೀವಿ. ನಾವು ಹಾಲು ಕರಿಬೇಕಂದ್ರೆ ಒಂದು ಸ್ವಲ್ಪ ಇದು ಮಾಡ್ತೀವಿ, ಅದು ಬಿಟ್ಟರೆ ನಾವು ಬೇರೆ ಟೈಮಲ್ಲಿ ಇದನ್ನೆಲ್ಲ ಕಟ್ಟಾಕಿ ಎಲ್ಲ ಇದು ಮಾಡಲ್ಲ ನಾವು. ಇದೆಲ್ಲ ನಮ್ಮ ಕರುಗಳು ನಮ್ಮ ಕೃಷ್ಣ ಶಬರಮತಿ ಆಶ್ರಮ G01 ಬ್ಲಡ್ ಲೈನ್ದು ಬ್ರೀಡಿವಲ್ಲ. ನಮ್ಮಲ್ಲಿ ಒಂದು 14 ಗಂಡು ಕರುಗಳಿದೆ, ನಾವು ಅದನ್ನು ಸಾಕ್ತಾ ಇದ್ದೀವಿ. ಇದು ಎಲ್ಲ ಏನಂತಾರೆ ಅಂದರೆ ಜನ್ರಲಾಗಿ ಏನು ಮಾಡ್ತಾರೆ ಅಂದರೆ ಇದು ಡೈರಿ ಫಾರ್ಮಿಂಗ್ ಅನ್ನೋದು ಬೇರೆ, ಮತ್ತು ಒಂದು ಟಿಪಿಕಲ್ ಗೋದಾಮ ಅಥವಾ ಗೋಶಾಲ ಅನ್ನೋದು ಬೇರೆ. ಇವತ್ತಿನ ಇದರಲ್ಲಿ ಡೈರಿ ಫಾರ್ಮ್ ಅಂದರೆ ಏನು ಅಂತಂದರೆ ಹಾಲು ಕೊಡೋ ಹಸು ಮಾತ್ರ ಇರುತ್ತೆ, ಮಿಕ್ಕಿದ್ದೇನೂ ಇರಲ್ಲ. ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಅಂದರೆ ಒಂದು ಈ ನಾಟಿ ಹಸು ಅಂತ ಬಂದಾಗ ನೀವು ಇದನ್ನೆಲ್ಲ ಒಂದು ನೀವು ಸಾಕಬೇಕು, ಅದರದೇ ಒಂದು ಅಡ್ವಾಂಟೇಜ್ ಇರುತ್ತೆ. ಪ್ಲಸ್ ಇದರ ಸಗಣಿ ಅದು ಅಷ್ಟೊಂದು ಫರ್ಟಿಲಿಟಿ ಇನ್ಕ್ರೀಸ್ ಮಾಡಿ ನಮ್ಮ ಇವತ್ತಿನ ಗಿಡಗಳು ಇವತ್ತಲ್ಲ ಈ ಥರ ಒಂದು ಹಸಿರಾಗಿ ಒಂದು ಈ ಒಂದು ಇದರಲ್ಲಿ ಇರಬೇಕಂದ್ರೆ ನಮ್ಮ ಇದೆಲ್ಲನೂ ಒಂದು ಕಾರಣ ಅದು. ಆ ಥರ ಒಂದು ಅದೇ ನಾಟಿ ಹಸು ಅಂತ ಬಂದಾಗ ನೀವು ಎಲ್ಲ ಸಾಕಿ ಎಲ್ಲ ಮಾಡ್ತೀನಿ ಅನ್ನೋ ಥರ ಇದ್ದರೆ ಮಾತ್ರ ಒಂದು ಇದಕ್ಕೆ ನೀವು ಬರಬೇಕು. ಇಲ್ಲ ಅಂದರೆ ಮತ್ತು ಇನ್ನೊಂದು ಇದೊಂದು ನಾಟಿ ಹಸುವಿನಲ್ಲಿ ಏನು ಅಂತಂದರೆ ನಿಮ್ಮ HFS ಥರ ಕರು ಹಾಕಿದ ದಿನಾನೇ ಅದನ್ನು ಕರುವನ್ನು ಬೇರೆ ಕಡೆ ಕೊಟ್ಬಿಡ್ತಾರೆ, ಅದನ್ನು ಬಾಟ್ಲಲ್ಲಿ ಫೀಡ್ ಮಾಡ್ತಾರೆ. ನಮ್ಮ ನಾಟಿ ಹಸು ಆ ಥರ ಅಲ್ಲ, ಅದು ಕರು ಮೇಲೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅದು ಕರು ಬಿಟ್ಟರೆ ಮಾತ್ರ ನಿಮ್ಗೆ ಹಾಲು ಕೊಡುತ್ತೆ. ಆ ಕರುದು ಏನೋ ತೊಂದರೆ ಆಯಿತು ಅಂದ್ಕೊಳ್ಳಿ ನೀವು, ಆವತ್ತೇ ನಿಮ್ಮ ಹಾಲ್ದು ಇದು ಸ್ಟಾಪ್ ಆಗುತ್ತೆ. ಬೇರೆ HF ಥರ ಎಲ್ಲ ಅಂದರೆ ಅದೇ ಒಂದು ಫೀಲಿಂಗ್ಸ್ ಇರಲ್ಲ ಪಾಪ, ಅದಕ್ಕೆ ಅದನ್ನು ಇದು ಮಾಡಿರ್ತಾರೆ. ಇದು ಒಂದು ಕರುಗಳು ಅದೊಂದು ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತೆ ಅದರ ಅಮ್ಮನ ಇದ್ರ ಜೊತೆ. ಹಾಗೆ ನಾವೆಲ್ಲ ಒಟ್ಟಿಗೆ ಒಂದು ಬೆಳೆಯೋಕ್ಕೆ ನಾವು ಒಂದು ಅದನ್ನು ಬಿಟ್ಟಿದ್ದೀವಿ. ಅದನ್ನು ಈ ಕರುಗಳೇ ಆಗಲಿ ಮತ್ತು ಇದೇ ಆಗಲಿ ಹಸುಗಳೇ ಆಗಲಿ ಬುಲ್ಲೇ ಆಗಲಿ ಎಲ್ಲ ಒಟ್ಟಿಗೆ ಒಂದು ನಮ್ಮ ಫ್ಯಾಮಿಲಿ ಅನ್ನೋ ಥರ ಇರುತ್ತೆ ಇಲ್ಲಿ ನಮ್ಮೊಂದು ಗೋಶಾಲನಲ್ಲಿ. ಸ್ನೇಹಿತರೆ, ಮಾರುಕಟ್ಟೆ ಅಧ್ಯಯನ ಮತ್ತು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಗಿರ್ ಹಸು ಸಾಕಾಣಿಕೆ ಮಾಡಿದರೆ ನಾವು ಖಂಡಿತವಾಗಿ ಉತ್ತಮವಾದ ಆದಾಯವನ್ನು ಗಳಿಸಬಹುದು. ಗಿರ್ ಸಾಕಾಣಿಕೆ ಬಗ್ಗೆ ಮಾಹಿತಿ ನೀಡಿದ ಶ್ರೀನಿವಾಸ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.